ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಗುಜರಾತಿನ ಸಾಣಂದದಲ್ಲಿ ಕಾರ್ಮಿಕರ ವಿಮಾ ನಿಗಮದ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಿಲಾನ್ಯಾಸ ನೆರವೇರಿಸಿದರು। विरोचनगर में प्राथमिक स्वास्थ्य केंद्र का उद्घाटन किया। गृह मंत्री ने वहां पौधारोपण द्वारा आयोजित ऋण स्वीकार के साथ ही वो पौराणिक मंदिर मेनली समारंभ उद्देशिसि कार्मिकर उत्तम आरोग्य सेवे ओदगिसुवुदु सरकारद आद्यतेयागिदे। ई निट्टिनल्लि हलवु क्रमगळन्नु कैगोळ्ळलागुत्तिदे एंदु हेळिदरु। प्रधानि नरेंद्र मोदि अवर आरोग्य क्षेत्रद बलवर्धनेगे मूरु आयामगळल्लि केलस माडुत्तिद्दारे। आरोग्य वलयद मूलसौकर्य हागू मानव संपन्मूलद संख्येयन्नु हेच्चिसुवुदु, पारंपरिक चिकित्सा पद्धतिगळन्नु मुख्य वाहिनियोंदिगे सेर्पडेगोळिसुवुदु हागू तंत्रज्ञानद मूलक ग्रामीण प्रदेशगळिगे तज्ञ ಸೌಲಭ್ಯ ಒದಗುವಂತೆ ಮಾಡುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತಿದೆ। ಈಗಾಗಲೇ ದೇಶದಲ್ಲಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ, ವೈದ್ಯ ಸೀಟುಗಳ ಸಂಖ್ಯೆಯನ್ನು ಏರಿಕೆ ಮಾಡಲಾಗಿದೆ ಎಂದು ತಿಳಿಸಿದರು। ಇಎಸ್ಐಸಿ ಆಸ್ಪತ್ರೆಯಲ್ಲಿ ರೇಡಿಯೋಥೆರಪಿ, ವಿವಿಧ ಪರೀಕ್ಷೆಗಳು, ತೀವ್ರ ನಿಗಾ ಘಟಕ, ಅಲ್ಟ್ರಾಸೌಂಡ್ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ದೊರೆಯಲಿದೆ। ಇದರಿಂದ ಹಲವು ಜಿಲ್ಲೆಗಳ ಕಾರ್ಮಿಕರಿಗೆ ಅನುಕೂಲವಾಗಲಿದೆ। 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಆಸ್ಪತ್ರೆಯಿಂದ ದೂರದ ಪ್ರದೇಶಗಳಿಂದ ಬರುವ ಕಾರ್ಮಿಕರಿಗೆ ಗುಣಮಟ್ಟದ ಚಿಕಿತ್ಸೆ ಲಭಿಸಲಿದೆ ಎಂದು ತಿಳಿಸಿದರು। ಇದಕ್ಕೂ ಮುನ್ನ ಅಮಿತ್ ಶಾ ಅವರು ಅಹಮದಾಬಾದ್ನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು। ಸ್ಥಳೀಯವಾಗಿ ಆರಂಭಿಸಲಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಾಲನೆ ನೀಡಿದರು। ಭಾಡಜ್ ಮೇಲ್ ಸೇತುವೆ ಉದ್ಘಾಟಿಸಿದರು। ಗೃಹಮಂತ್ರಿ ಅಮಿತ್ ಶಾ ಕೋ ಶಿರ್ಕತ್ ಮೆಲ್ಡಿ ಮಾತಾ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು। ಅಮಿತ್ ಶಾ ಯಹಾಂ ಪರ್ ಪೂಜಾ ಅರ್ಚನೆ